ಯಡಿಯೂರಪ್ಪ ಅವರನ್ನೇ ನೆಚ್ಚಿಕೊಂಡಿದ್ಯಾ ಬಿಜೆಪಿ ಬಿಎಸ್ ವೈ ಚುನಾವಣೆ ಗೆಲ್ಲಲು ಮಾಸ್ಟರ್ ಪ್ಲಾನ್ ಮೋದಿಗೆ ಕರ್ನಾಟಕ ಯಡಿಯೂರಪ್ಪ ಮೇಲೆ ದಿಢೀರ್ ಪ್ರೀತಿ ಬಂದಿದ್ದೇಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಯಶಸ್ವಿ ಶ್ರೀ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾವು ಸಾಕಷ್ಟು ಬಾರಿ ಚರ್ಚೆ ಆಗ್ತಿತ್ತು ಕಳೆದ ಒಂದು ನಾಲ್ಕು ವರ್ಷಗಳ ಅವಧಿಯಲ್ಲಿ ಯಡಿಯೂರಪ್ಪ ಅವರು ಸಿಎಂ ಆಗಿದ್ದಾಗ ಏನು ಆರಂಭಿಕ ಎರಡು ವರ್ಷದಲ್ಲಿ ಸಾಕಷ್ಟು ಪ್ರವಾಹವನ್ನ ಕಂಡಿತ್ತು ಕರ್ನಾಟಕ ಜೋರು ಮಳೆ ಉತ್ತರ ಕರ್ನಾಟಕ ಅಂತೂ ಕೂಡ ಕೊಚ್ಚೆ ಹೋಯ್ತು ಬಾಗಲಕೋಟೆ ವಿಜಯಪುರ ಬೆಳಗಾಂ ಈ ಜಿಲ್ಲೆಗಳು ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು ಗದಗ ಧಾರವಾಡ ಸೇರಿದಂತೆ ಆದರೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಆಗ ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬರಲಿಲ್ಲ ವೈಮಾನಿಕ ಸಮೀಕ್ಷೆ ಅಟ್ಲೀಸ್ಟ್ ನೆಪ ಮಾತ್ರ ಕೂಡ ಬರಲಿಲ್ಲ ಪರಿಹಾರ ಕೊಡಲಿಲ್ಲ ಈಗಲೂ ಕೂಡ ಪ್ರತಿಪಕ್ಷ ನಾಯಕರು ಹೇಳ್ತಿರ್ ಸಿದ್ದರಾಮಯ್ಯ ಅವ್ರು ಕೇಳ್ತಿರ್ತಾರೆ ಆಗ ಬರಲಿಲ್ಲ ಈಗ ಬರ್ತಾ ಇದ್ದಾರೆ ಆಗಿನ ಪರಿಹಾರ ದುಡ್ಡೇ ಕೊಡಲಿಲ್ಲ ಸರಿಯಾಗಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದಾಗ ಬರೀ ಸಾವಿರ ಕೋಟಿ ರೂಪಾಯಿ ಮಾತ್ರ ಕೊಟ್ಟರು ಒಂದು ಸಾವಿರ ಕೋಟು ಮಾತ್ರ ಯಡಿಯೂರಪ್ಪ ಅವ್ರನ್ನ ಇಳಿಸಿದ್ರು ಕಣ್ಣೀರು ಹಾಕ್ಸಿದ್ರು ಈಗ ಅವ್ರನ್ನ ಇಂದ್ರ ಚಂದ್ರ ದೇವರು ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಈಗ ನೆನಪಾಗ್ತಿದೆ ತಿಂಗಳಿಗೆ ನಾಲ್ಕು ಸಲ ಬರ್ತಾ ಇದ್ದಾರೆ ಮೋದಿಯವರು ಯಡಿಯೂರಪ್ಪನ ಕೈ ಇಡಿದ್ದೇನು ಕುಳಿತಿದ್ದೇನು ಯಾಕೆ ಇಷ್ಟು ವರ್ಷ ಯಾಕೆ ಕರ್ನಾಟಕಕ್ಕೆ ನೆನಪಾಗಿಲ್ಲ ಮೋದಿಯವರು ಅಂತ ಚುನಾವಣೆ ಬಂದಾಗ ಬರ್ತಾರೆ ಚುನಾವಣೆ ಬಂದಾಗ ಬಂದವ್ರೆ ನೀವೇನು ಕೇಳಲ್ವಲ್ಲ ಏನು ಕೇಳಲ್ವಲ್ಲ ಯಾರು ಸುಮ್ಮನೆ ಒಂದು ಯಾರೋ ಜನಗಳಾಗಲಿ ಇವರಾಗಲಿ ಸುಮ್ಮನೆ ಟ್ವೀಟ್ ಮಾಡ್ತಾರೆ ಹೋಗ್ತಾರೆ ಅಷ್ಟೇ ಚುನಾವಣೆ ಬಂದಾಗ ಬರ್ತಾರೆ ಹಬ್ಬ ಬಂದಾಗ ನೆಂಟರು ಬರೋದು ಈಗ ಚುನಾವಣೆ ಹಬ್ಬ ಬರ್ತಿದೆ ಹಾಗಾಗಿ ನೆಂಟರ್ ಎರಡನೇ ವಿಚಾರ ಏನು ಅಂತಂದ್ರೆ ಅವ್ರಿಗೂ ಯಾಕೆ ಯಡಿಯೂರಪ್ಪನವ್ರು ಹೊಗಳೇ ಅಂತ ಹೌದು ಯಡಿಯೂರಪ್ಪ ಅವ್ರನ್ನ ಯಾಕೆ ಹೊಗಳೇ ಅಂತಂದ್ರೆ ಅದ್ಭುತ ಕೆಲಸಗಾರ ಓಟ್ ತರೋ ಕೆಪಾಸಿಟಿ ಐತೆ ಕೆಲಸಕ್ಕೆ ಬಾರದವ್ರನ್ನ ಮೋದಿ ಹೆಸರಿಳಲ್ಲ ಒಗಳಲ್ಲ ಕೆಲಸಕ್ಕೆ ಬಾರದವರು ಅಂದ್ರೆ ಓಟ್ ತಂದ್ಕೊಡೋರು ಗೆಲ್ಸ ಕೆಪಾಸಿಟಿ ಇಲ್ದಿರರು ಈಗ ಶಿವಮೊಗ್ಗ ಏರ್ಪೋರ್ಟ್ ಇನಾಗ್ರೇಷನ್ ಉದ್ಘಾಟನೆ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೊಮ್ಮಾಯಿ ಅವ್ರಿಗೆ ಹೆಸರು ಹೇಳಲಿಲ್ಲ ಗೌರವ ಕೊಡ್ಲಿಲ್ಲ ಅವರ ಗೌರವ ಕೊಡ್ಬೇಕಲ್ವಾ ಅಟ್ ಲೀಸ್ಟ್ ಗೌರವ ಕೊಟ್ಟಿಲ್ಲ ಅಂದ್ರೂನು ಕೇಳಿ ಗೌರವ ಕೇಳಿ ಗೌರವ ಯಾಕೆ ಪಡಿಬೇಕು ಸಿಎಂ ಸ್ಥಾನ ಕೊಟ್ಟಿರ್ತಾನೆ ಹೌದು ಗೌರವ ಮತ್ತೆ ಎಲ್ರು ಯಾಕೆ ಸೂಪರ್ ಕಾಪ್ಗಳಾಗಲ್ಲ ಎಲ್ಲ ಯಾಕೆ ಸಿಂಗಮ್ಗಳಾಗಲ್ಲ ಎಲ್ಲ ಯಾಕೆ ಲೀಡರ್ ಆಗಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗಿ ಬಂದ್ರು ಭ್ರಷ್ಟಾಚಾರ ಆಯಿತು ಅವರು ಪಕ್ಷ ಸಂಘಟನೆಗಿಂತ ಹೆಚ್ಚಾಗಿ ವೈಯಕ್ತಿಕ ಸಂಘಟನೆ ಮಾಡ್ಕೊಂಡ್ರು ನಮಗೆ ಪಕ್ಷ ಇಂಪಾರ್ಟೆಂಟ್ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ವ್ಯಕ್ತಿ ಪೂಜೆ ಮಾಡಲ್ಲ ನಾವು ನಮ್ಗೆ ದೇಶ ಮೊದ್ಲು ಪಕ್ಷ ಮೊದಲು ವ್ಯಕ್ತಿಗಿಂತೂ ಅಂತ ಇದೇ ಪುಂಖಾನುಪುಂ ಭಾಷಣ ಮಾಡಿದ್ರು ಅವರು ಕರ್ನಾಟಕದಲ್ಲಿ ಯಡಿಯೂರಪ್ಪ ಮೊದ್ಲು ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ಲ ಅಂತ ಘೋಷಣೆ ಮಾಡಿ ನಾಳೆ ನಳಿನ್ ಕುಮಾರ್ ಕಟೀಲು ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ನರೇಂದ್ರ ಮೋದಿ ಸಾಕು ಕಾಂಗ್ರೆಸ್ ಅವರು ಆದ ಬಿದಿರ ಕಿಟ್ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರ್ತಾರೆ ಇಲ್ಲ ಜಾಗಪಟ್ ಕುಮಾರ್ ಕುಮಾರಸ್ವಾಮಿಗೂ ಜಾಗಪಟ್ ಹೊಡಿಬಹುದು ಅಂದ್ರೆ ಯಡಿಯೂರಪ್ಪ ಒಬ್ಬ ನಾಯಕ ಬೊಮ್ಮಾಯಿಗೂ ಅವ್ರಿಗೆ ಹೆಂಗೆ ಕಂಪೇರ್ ಮಾಡ್ತೀರಿ ಯಡಿಯೂರಪ್ಪ ಈಗ ಇದ್ದ ಜಾಗಕ್ಕೆ ಏನಾಗುತ್ತೆ ಒಂದು ಅಂಬಾರಿ ಆನೆ ಚಾಮುಂಡೇಶ್ವರಿ ಹೊತ್ಕೊಂಡು ಬಂದಾಗಿರೋ ವೈಟೇಜ್ಗೂ ಇನ್ಯಾವುದೋ ಬೇರೆ ದೇವ್ರ ಓರೋತ್ಕೂ ಭಾಳ ವ್ಯತ್ಯಾಸ ಇದೆ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಅಂದರೆ ನಾನು ಹೇಳ್ತಾ ಇರೋದು ಯಡಿಯೂರಪ್ಪ ಯಡಿಯೂರಪ್ಪನೇ ಬೊಮ್ಮಾಯಿ ಬೊಮ್ಮಾಯಿನೇ ಸಿಎಂ ಆದ ತಕ್ಷಣ ಬಲಾಢ್ಯ ಆಗ್ಬಾರಲ್ಲ ಬೊಮ್ಮಾಯಿ ಈಗಲೂ ಹೆಸರಿಗಷ್ಟೇ ಸಿಎಂ ಆದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನ ಲೀಡ್ ಮಾಡೋ ಕೆಪಾಸಿಟಿ ಇದೆಯಲ್ಲ ಆ ವಿಚಾರದಲ್ಲಿ ಫೇಲ್ಡ್ ಬಿಜೆಪಿ ಹೆಸರು ಹೇಳ್ತಾ ಇಲ್ಲ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಅಸ್ಸಾಂ ಆಗ್ಲೇ ಹಿಮಾಂತ್ ಬಿಸ್ವಾ ಶರ್ಮಾ ಕಾಂಗ್ರೆಸ್ ಬಂದಿರೋ ವ್ಯಕ್ತಿನೇ ಆಗಿರ್ಬೋದೇನೋ ಬಟ್ ಆತ ಈಗ ಸಿಎಂ ಅಸ್ಸಾಂ ಅಲ್ಲಿ ಆತರ ಹೆಸರನ್ನು ಮಾಡ್ಕೊಂಡ್ರು ಆತರ ತಾಕತ್ತನ್ನ ಬೆಳೆಸ್ಕೊಂಡ್ರು ಆತರ ಶಕ್ತಿನ ಪಡ್ಕೊಂಡ್ರು ಆದ್ರೆ ಬೊಮ್ಮಾಯಿ ಏನ್ ಮಾಡೋರ್ ಹೇಳಿ ಅಲ್ಲ ಯಡಿಯೂರಪ್ಪ ಅವರನ್ನ ಬಿಜೆಪಿ ಹೈಕಮಾಂಡ್ ಯೂಸ್ ಅಂಡ್ ಥ್ರೋ ಅಂತ ಬಳಸ್ಕೊಳ್ತಾ ಇಲ್ವಾ ಆತರ ಬಳಸ್ಕೊಂಡಿದೆ ಅಂತ ಈಗ ಯೂಸ್ ಈಗ ಯೂಸ್ ಮಾಡ್ತವ್ರಲ್ವಾ ಥ್ರೋ ಮಾಡ್ಬಿಟ್ರೆ ಥ್ರೋ ಆಗಿದೆ ಯೂಸ್ ಅಂಡ್ ಥ್ರೋ ಮಾಡ್ಬಿಟ್ರೆ ಲೋಕಸಭೆ ಥ್ರೋ ಮಾಡ್ತಾರೆ ಈಗಾಗಲೇ ಒಂದು ಥ್ರೋ ಆಗಿದೆ ಥ್ರೋ ಆಗಿ ಮತ್ತೆ ಅವ್ರಿಗೆ ಓ ಇದು ಹಂಗಲ್ಲ ಇದು ವಾಪಸ್ ಬೇಕೇ ಬೇಕು ನಮ್ಗೆ ಅಂತ ಈಗ ಎಸ್ಸಿದ್ರಲ್ಲ ಅದನ್ನ ಎತ್ಕೊಂಡ್ಬಿಟ್ಟು ಅದು ಬೇಕಿತ್ತ ಅದು ಆ ಒಂದು ಏನೋ ಪರಿಜ್ಞಾನ ಅಥವಾ ಜ್ಞಾನೋದಯ ಈಗ ಯಾಕೋ ಅಂತ ಎಲೆಕ್ಷನ್ ಈ ಆನೆ ಬಿಟ್ರೆ ಇನ್ನೊಂದ್ ಯಾವ್ದಾದ್ರು ಒರ್ತವೆ ಅಂಬಾರಿನ ಅಂತ ಅವೆಲ್ಲ ಆನೆ ತರಾವೆ ಆದ್ರೆ ಮೇಲೆ ಹತ್ ಕೆಜಿ ಹಾಕಿದ್ರೆ ಸಾಕು ಬಿದೋ ಬಿಡ್ತವೆ ಅಂತ ಈಗ ಅರ್ಥ ಆಗಿದೆ ರಿಯಲೈಸ್ ಆಗಿದೆ ಬಸವರಾಜ್ ಬೊಮ್ಮಾಯಿ ಮೇಲೆ ಚುನಾವಣೆ ಬಾರ ಹಾಕಕ್ಕಾಗಲ್ಲ ಆಯಪ್ಪ ಗೆದ್ ಬಂದ್ರೆ ಸಾಕು ಅನ್ನಂಗೈತೆ ಐತೆ ಅದರಲ್ಲಿ ಆ ವೇರಲ್ಲಿ ಯಾವ್ದಾರ ಒಂದ್ ಸೀಟ್ ಗೆಲ್ಸ ಕೆಪಾಸಿಟಿ ಐತಾ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಕಮಾನ್ ಆನೆಗಲ್ ಗೆಲ್ಸ್ಕೆ ಬರ್ಲಿ ಬೊಮ್ಮಾಯಿ ಗೆಲ್ಸ್ಕೊ ಬರಲಿ ಸಿಎಂ ಆಗಿದ್ದಾಗಲೇ ಗೆಲ್ಸ್ಕೊಳ್ಳೋಕೆ ಚುನಾವಣೆ ಮೇಲೆ ಏನು ಮಾಡ್ತಾರೆ ಸೊ ಹಾಗಾಗಿ ಬೊಮ್ಮಾಯಿ ರಾಜಕ ಸಿಎಂ ಆಗಿ ಫೇಲ್ ಆಗಿರೋ ಮನುಷ್ಯ ಕ್ಲಿಯರ್ ಕಟ್ ನೋ ಡೌಟ್ ಯಡಿಯೂರಪ್ಪ ಅವ್ರಿಗೆ ವಯಸ್ಸಾಗಿರಬಹುದು ಅವರ ಶಕ್ತಿಗೆ ವಯಸ್ಸಾಗಿಲ್ಲ ಯಡಿಯೂರಪ್ಪ ತನಗ ಆದಂತ ಅಪಮಾನ ಅವಮಾನ ತನ್ನ ಮಗನಿಗೆ ಅಟ್ ಲೀಸ್ಟ್ ಮಂತ್ರಿ ಎಲ್ಲರ ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅದು ಯಾರ ತಡದ್ರ ಮಂತ್ರಿ ಮಾಡ್ಬೇಕು ಅಂತಾನೆ ಬೊಮ್ಮಾಯಿ ಕುತಂತ್ರದ ಭಾಗ ಅಲ್ವಾ ಇಷ್ಟೆಲ್ಲ ಅವಮಾನ ಮಾಡಿ ನನ್ನ ಸಿಎಂ ಕೆಳಗಡೆ ಇಳಿಸಿ ನನ್ನ ಮಗನ ಕನಿಷ್ಠ ಒಂದು ಮಂತ್ರಿ ಪದವಿ ಕೊಡ್ಲಿಲ್ಲ ಒಂದು ವರ್ಷದ ಖಾಲಿ ಇದ್ ಕೂಡ ಮಂತ್ರಿ ಪದವಿ ಖಾಲಿ ಇದ್ರು ಕೂಡ ಕೊಡ್ಲಿಲ್ಲ ದೊಡ್ಡ ಆದ್ರೂ ಕೂಡ ಬಿಜೆಪಿ ಪರ ಬಿಜೆಪಿ ಸರ್ಕಾರ ನಾನು ತರ್ತೀನಿ ಅಂತ ಹೇಳ್ತಿದ್ದಾರೆ ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆಲ್ಲ ಪ್ರಾಮಾಣಿಕವಾಗಿ ಹೇಳ್ತಾವ್ರೆ ಈಗ ಯಡಿಯೂರಪ್ಪ ಅವ್ರನ್ನ ಸೈಡ್ ತಳ್ಳಿ ದೇವೇಗೌಡರ ಮನೆಗೆ ಹೋಗಿ ಸದಾನಂದ ಗೌಡ್ರ ಏನಾದ್ರು ಹ್ಮ್ ಸಿಎಂ ಆಗಿದಂತ ಶೆಟ್ಟರ್ ಏನಾಗವ್ರೆ ಇವತ್ತಿಗೇನೋ ಮೆರಿಬಹುದ ಕೆಲವರು ಟೈಮ್ ಮುಗಿದ್ಮೇಲೆ ಮಾಜಿಗಳೇ ಬಿಜೆಪಿ ಇದೆ ನಂಬರ್ ಅರವತ್ತ್ ಎಪ್ಪತ್ ದಾಟಲ್ಲ ಅಷ್ಟೇ ನಂಬರ್ ಗೇಮ್ ನಂಬರ್ ನೂರ್ ದಾಟಬೇಕು ಅನ್ ಯಡಿಯೂರಪ್ಪ ಅಂಡ್ಸನ್ ಬೇಕು ನಾನು ಯಡಿಯೂರಪ್ಪ ವಿಜೇಂದ್ರ ಕ್ಲೀನ್ ಕೃಷ್ಣಪ್ಪ ಅವ್ರ ಜೈಲ್ಗೆ ಹೋಗ್ಲಿಲ್ಲ ಕಾಶಿ ಯಾತ್ರೆಗೆ ಹೋಗಿದ್ರು ಅಂತ ಏನ್ ಹೇಳ್ತಾ ಇಲ್ಲ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಹೌದು ಬಂದ್ಮೇಲೆ ಮತ್ತೆ ಹೋರಾಟ ಕೊಟ್ಟು ಪಕ್ಷ ಅಧಿಕಾರಕ್ಕೆ ತಂದ್ರು ಸಿಎಂ ಆದರೂ ಹೌದು ವಿಜೇಂದ್ರ ಮೇಲೆ ಅಲಿಗೇಷನ್ಸ್ ಇದೆ ಹೌದು ಆದರೆ ಒಂದು ಪಕ್ಷಕ್ಕೆ ಅವರು ಶಕ್ತಿ ಒಂದು ವ್ಯಕ್ತ ಇವ ಓಕೆ ಇವಾಗ ನಾವು ಹೇಳ್ತಾರ ತಪ್ಪೇ ಅನ್ಸಿದ್ರೆ ಕೆಲವ್ರಿಗೆ ಈಗ ಯಾವ ಪಾರ್ಟಿಗೆ ಓಟ್ ಹಾಕಬೇಡಿ ಯಾರ ಇರೋ ತಾಕತ್ತಾಗಿರೋರು ಓಟ್ ಹಾಕಿ ಹಂಗಾರೆ ನಾವು ಅದನ್ನೇ ಯಾವಾಗಲೂ ಕೇಳೋದು ಒಳ್ಳೆಯವ್ರಿಗೆ ಓಟ್ ಹಾಕಿ ಅಂತ ಸೊ ಹಾಗೆ ಬಿಜೆಪಿಗೆ ಶಕ್ತಿ ಯಡಿಯೂರಪ್ಪ ಮತ್ತೆ ಅಷ್ಟೇ ಮುಂದಿಂದು ನಿಮ್ ಜನ ಹೇಳ್ಬಿಡ್ಲಿ ಅವ್ರೀಡುದ ಪ್ರಕಾರ ಬೊಮ್ಮಾಯಿ ಲೀಡ್ರ ಬೊಮ್ಮಾಯಿ ಮುಖ ನೋಡ್ ಜನ ಬಿಜೆಪಿಗೆ ಓಟ್ ಹಾಕ್ತಾರ ಯಡಿಯೂರಪ್ಪ ಮುಖ ನೋಡ್ ಓಟ್ ಹಾಕ್ತಾರ ಯಡಿಯೂರಪ್ಪ ಶಕ್ತಿನ ಬೊಮ್ಮಾಯಿ ಶಕ್ತಿನ ಬೊಮ್ಮಾಯಿನ ಯಾವಾಗ್ಲೂ ಮೋದಿ ಯಾಕೆ ಸರಿ ಯಾಕೆಪ್ಪ ಮೋದಿ ಯಾವಾಗ್ಲೂ ಒಗ್ಳೋದ್ ಯಾಕೆ ಬೊಮ್ಮಾಯಿ ಅವ್ರನ್ನ ಮಾತು ಕ್ಯಾರೇನೆ ಅನ್ನಲ್ಲ ಸಿಎಂ ಪ್ರಧಾನಿ ಮತ್ತೆ ಅಮಿತ್ ಶಾ ಯಾಕೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆಯವರಿಗೆ ಓಟ್ ಹಾಕಿ ಅವ್ರ ಯಾವ್ದೇ ಪಾರ್ಟಿ ಆಗಿರ್ಲಿ ಇಂಡಿಪೆಂಡೆಂಟ್ ಆಗಿರೋ ಪರವಾಗಿಲ್ಲ ಒಳ್ಳೆಯವ್ರ ನೋಡ್ ಓಟ್ ಹಾಕಿ ಅಯೋಗ್ಯರ್ ಬಂದು ವಿಧಾನಸೌಧ ಕೂತ್ಕೊಳ್ಳಿ ಅಯೋಗ್ಯರ್ ಓಟ್ ಹಾಕ್ಬೇಡಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಆಗ ಹೇಳ್ತಾ ನಮ್ಮ ಈ ಸುದ್ದಿಯನ್ನ ಮುಗಿಸ್ತೇವೆ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡ ಧ್ವನಿ